ಭವಭಯಹರಮೇಕಂ ಭಾನುಕೋಟಿಪ್ರಕಾಶಂ ಕರಧೃತಶರಚಾಪಂ ಕಾಲಮೇಘಾವಭಾಸಂ ಕನಕರುಚಿರವಸ್ತ್ರಂ ರತ್ನವತ್ಕುಂಡಲಾಢ್ಯಂ ಕಮಲವಿಷದನೇತ್ರಂ ಸಾನುಜಂ ರಾಮಮೀಡೇ ಕೃಪಾಸಾಗರಾಯಾಶು ಕಾವ್ಯಪ್ರದಾಯ ಪ್ರಣಮ್ರಾಖಿಲಾಭೀಷ್ಟಸಂದಾಯಕಾಯ ಯತೀಂದ್ರೈರುಪಾಸ್ಯಾಂಘ್ರಿಪಾಥೋರುಹಾಯ ಪ್ರಬೋಧಪ್ರದಾತ್ರೇ ನಮಃ ಶಂಕರಾಯ. ವೇದ ಪುರುಷರ ಮಾತನ್ನು ಕೇಳಿದಂತಹ ಬ್ರಹ್ಮ ಮತ್ತು ವಿಷ್ಣು ಸುಮ್ಮನೆ ಕೂತರೆ. ಅವರು ಹೇಳಿದರಂತೆ, ಹೇ ವೇದಾಹ, ಕಿಮಿದಂ ಯೂಯಂ ಭಾಷಂತೆ ಗತಚೇತನಾಹ, ಕಿಂ ಜಾತಂ ಬೋಧ್ಯ ಸರ್ವಂ ಹಿ ನಷ್ಟಂ ಸುವಯುನಂ ಪರಂ. ಇಬ್ಬರು ಒಟ್ಟಿಗೆ ಸೇರಿದ್ದಾರೆ ಅವರ ಅಭಿಪ್ರಾಯಕ್ಕೆ, ಇವರ ಅಭಿಪ್ರಾಯವನ್ನು ಹೇಳೋದಕ್ಕೆ. ನೇರ ಪ್ರಶ್ನೆ ಮಾಡಿದ್ರಂತೆ ವೇದ ಪುರುಷರಿಗೆ, ಅಲ್ಲ ನಿಮಗೇನು ತಲೆ ಕಟ್ಟಿದೆ ಅಂತ. ಅಥವಾ ಇನ್ನೇನಾದ್ರೂ ನಿಮಗೆ ತೊಂದರೆಯಾಗಿದೆ, ಚೇತನವೇ ಕೆಲಸ ಮಾಡ್ತಾ ಇಲ್ವೇ, ಏನು ಹೇಗೆ ಅಂತ. ವಿವೇಕ ಅನ್ನೋದು ಪೂರ್ತಿ ನಷ್ಟ ಆದಾಗಿದೆ ನಿಮಗೆ. ನಿಮ್ಮ ಕಥೆ ಕೇಳಿದರೆ ಪರತತ್ವ ಅದು ಯಾವುದು ಅಂತ ಕೇಳಿದ್ದಕ್ಕೆ ನಾವು ಹೇಳಿದ ಉತ್ತರವನ್ನು ಕೇಳಿದಾಗ, ನೀವು ಹೇಳಿದ್ರಲ್ಲ ಇದನ್ನು ಕೇಳಿದಾಗ ನಮಗನಿಸೋದು ಅಂತ ಹೇಳ್ತಾ ಇದ್ದಾರೆ. ಕಥಂ ಪ್ರಮಥನಾಥೋಸೌ ರಮಮಾಣೋ ನಿರಂತರಂ ದಿಗಂಬರ ಪೀತವರ್ಣ ಶಿವಯ ಧೂಲಿ ಧೂಸರ. ಇಂಥವನ್ನು ನೀವು ಪರತತ್ವ ಅಂತ ಹೇಳಿಬಿಟ್ರಲ್ಲ, ಆ ಪುಣ್ಯಾತ್ಮನಿಗೆ ಮೈಯಲ್ಲಿ ಬಟ್ಟೆ ಇಲ್ಲ. ಮಾತ್ರ ಅಲ್ಲ, ಯಾವಾಗ ನೋಡಿದರೂ ಕೂಡ ಪತ್ನಿಯೊಂದಿಗೆ ಇರ್ತಾನೆ, ಮೈಗೆಲ್ಲ ಧೂಳು. ಇಂಥವನನ್ನು ನೀವು ಪರತತ್ವ ಯಾವುದು ಅಂತ ಹೇಳೋದನ್ನು ವಿವರಿಸಲಿಕ್ಕೆ ಹೊರಟಾಗ ಇದೇ ಪರತತ್ವ ಅಂತ ಹೇಳಿಬಿಟ್ರಲ್ಲ. ವೇಷ ವಿರೂಪ ವೇಷೋ ಜಟಿಲೋ ವೃಷಗೋ ವ್ಯಾಲಭೂಷಣ ಪರಂ ಬ್ರಹ್ಮ ತತ್ವಮಾಪನ್ನ ಕ್ವಚತ ಸಂಗವರ್ಜಿತಂ. ರೂಪವೂ ಇಲ್ಲ, ವೇಷವೂ ಅಷ್ಟೇ, ತಲೆಗೆ ಜಡೆ ಕಟ್ಟಿಕೊಂಡಿದ್ದಾನೆ ಬೇರೆ, ವಾಹನ ಅಂತೂ ಮುದಿ ಎತ್ತು. ಇಂಥವನನ್ನು ನೀವು ಪರತತ್ವ ಅಂತ ಹೇಳಿಬಿಟ್ರಲ್ಲ ಅಂತ ಹೇಳಿದ್ರಂತೆ. ಆಗ ಉತ್ತರ ಯಾರು ಕೊಟ್ಟರು ಅಂತ, ಇದೆಲ್ಲ ನಾವು ವಿಶೇಷವಾಗಿ ಮನಸ್ಸಿನಲ್ಲಿ ಗಮನದಲ್ಲಿಟ್ಕೊಳ್ಳೋಣ. ಪಾತ್ರ ಚಿತ್ರಣ ಇದೆಯಲ್ಲ, ಆವಾಗ ಆ ಪಾತ್ರದ ಕುರಿತಾಗಿ ಹೇಳುವಾಗಲೂ ಕೂಡ ನಮ್ಮ ಪುರಾಣದಲ್ಲಿ ಏನು ಮೈಮರೆತಿಲ್ಲ. ಇದನ್ನು ವೆಚ್ಚರದಲ್ಲಿ ಗಮನಿಸೋದು ಒಳ್ಳೆಯದು ಅಂತ ನನಗನಿಸುತ್ತೆ. ವಿಚಾರವಂತರು ವಿಚಾರ ಮಾಡಿ ಇದಕ್ಕೆ ಉತ್ತರ ಯಾರು ಹೇಳಿದರು ಅಂತಂದರೆ, ಪ್ರಣವ ಮನುಷ್ಯ ರೂಪದಲ್ಲಿ ಅಥವಾ ಆ ದೇವತಾ ಒಂದು ರೂಪವನ್ನು ಧರಿಸಿ ಬಂದನಂತೆ. ಪ್ರಣವ ಏನು ಉತ್ತರ ಹೇಳಿದ ಅಂದರೆ, ಶಿವಪುರಾಣ ಹೇಳುತ್ತೆ, ನಹಿ ಈಶೋ ಭಗವಾನ್ ಶಕ್ತಿಯ ಹ್ಯಾತ್ಮನೋ ವ್ಯತಿರಿಕ್ತಯ ಕದಾಚಿದ್ರಮತೆ ಲೀಲಾರೂಪಧರೋ ಹರ. ನೇರ ಉಪನಿಷತ್ತು ಇದು, ಪುರಾಣದ ಶ್ಲೋಕ ಇರಬಹುದು. ಏನು ಹೇಳ್ತಾನೆ ಆ ಪ್ರಣವ ಉತ್ತರ ಅಂತಂದರೆ, ಅಯ್ಯ ಬ್ರಹ್ಮ ವಿಷ್ಣುಗಳೇ, ಪಾರ್ವತಿಯೊಂದಿಗೆ ಸದಾ ರಮಿಸ್ತಾ ಇರತಕ್ಕಂಥವ ಅಂತ ನೀವು ಹೇಳ್ತಿರಲ್ಲ ಪರಮೇಶ್ವರನ ಬಗ್ಗೆ, ನಹೀಶೋ ಭಗವಾನ್ ಶಕ್ತಿಯಾಹಿ ಆತ್ಮನೋ ವ್ಯತಿರಿಕ್ತಯ, ತನಗಿಂತ ಬೇರೆಯದಾದಂತಹ ಒಂದು ಶಕ್ತಿಯೊಂದಿಗೆ ಪರಮಾತ್ಮ ಎಂದು ರಮಿಸುವ ಪ್ರಶ್ನೆಯೇ ಬರೋದಿಲ್ಲ. ಯಾಕಂದ್ರೆ ತನಗಿಂತ ಬೇರೆಯಾದ ಶಕ್ತಿಯೇ ಇಲ್ಲ. ಅಂದಮೇಲೆ ಆ ಪರಮಾತ್ಮ ಪರಮೇಶ್ವರ ಕದಾಚಿದ್ ರಮತೆ ಲೀಲಾರೂಪಧರೋ ಹರಹ, ಕೆಲವೊಂದು ಬಾರಿ ಭಕ್ತರ ಅನುಗ್ರಹಕ್ಕಾಗಿ ಲೀಲಾರೂಪವನ್ನು ಧರಿಸಿರಬಹುದು, ಆದರೆ ಪರಮಾತ್ಮ ಯಾರೊಂದಿಗೂ ರಮಿಸುವ ಪ್ರಶ್ನೆಯೇ ಇಲ್ಲ. ಸದಾ ಅಸೌಹಿ ಪರಮೇಶಾನಃ ಸ್ವಯಂ ಜ್ಯೋತಿ ಸನಾತನಃ, ಅವನ ಸ್ವರೂಪ ಇಂಥದ್ದು, ಅವ ಹೇಗೆ ರಮಿಸುವುದಕ್ಕೆ ಸಾಧ್ಯ. ಆನಂದ ರೂಪ ತಸ್ಯೇಷಾ ಶಕ್ತಿ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಶಿವಪುರಾಣವು ಕೂಡ ಅಂತ. ಆ ಶಕ್ತಿ ಬೇರೆ ಯಾರೂ ಅಲ್ಲ, ಆನಂದ ಸ್ವರೂಪಳೇ ಅದು ಶಕ್ತಿ.
ಅಂಥದ್ದು ಅವನ 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 ಸ್ವರೂಪವೇ ಆಗಿರುವಾಗ ಮತ್ತಿನ್ನು ಬೇರೆದೊಂದರೊಟ್ಟಿಗೆ ಒಂದು ರಮಿಸುವುದು ಅಂದರೆ ಏನದು? ಶಕ್ತಿ ನಾಗಂತುಕಿ ಶಿವ, ಯಾವುದೋ ಒಂದು ಪ್ರಸಂಗವಶಾತ್ ಬಂದಂಥ ಒಂದು ವಸ್ತು ಅಲ್ಲ ಅದು. ಅಂಥ ವಸ್ತು ಇಲ್ಲೂ ಇಲ್ಲ ಅಂದಮೇಲೆ ನೀವು ಆ ರೀತಿಯಲ್ಲಿ ಅಭಿಪ್ರಾಯ ಪಡೋದಕ್ಕೆ ಸಾಧ್ಯವಿಲ್ಲ, ಅದಕ್ಕಾಗೇ ನಾವು ಅದು ಪರತತ್ವ ಅಂತ ನಿಮಗೆ ಹೇಳಿದ್ದು ಅಂತ ಪ್ರಣವ ಉತ್ತರ ಕೊಡ್ತಾರಂತೆ. ನಾನಿದನ್ನು ಇವತ್ತು ಉಲ್ಲೇಖ ಮಾಡೋದಕ್ಕೆ ಬಹಳ ಮುಖ್ಯವಾದ ಕಾರಣವಿದೆ. ಸೌಂದರ್ಯ ಲಹರಿಯನ್ನು ಸಮಾಜಕ್ಕೆ ತಿಳಿಸಬೇಕು ಅಂತ ಹೊರಟಾಗ ವೇದಾಂತ ಭಾರತೀಯ ಎಲ್ಲ ಕಾರ್ಯಕರ್ತರು ಅಲ್ಲಲ್ಲಿ ಅಲ್ಲಲ್ಲಿ ಶುರು ಮಾಡಿದರು. ಪ್ರಶ್ನೆ ಕೇಳೋದು, ಕೆಲಸ ಅವರವರೇ ಮಾತನಾಡಿಕೊಳ್ಳೋದು, ಕೆಲಸ ಬೇರೆಯವ್ರ ಮೂಲಕ ಹೇಳಿಸೋದು, ಕೆಲಸ ಪ್ರಿಂಟೆಡ್ ಪತ್ರಗಳನ್ನು ನಮಗೆ ಕೊಡೋದು ಅಂತೆಲ್ಲ ಮಾಡಿದರು. ಅದರಲ್ಲೆಲ್ಲ ಒಟ್ಟು ಸಾರ ಏನು ಅಂದರೆ, ಇದನ್ಯಾತಕ್ಕೆ ನೀವು ಶಂಕರ ಭಗವತ್ಪಾದರು ಬರೆದ್ರು ಅಂತ ಹೇಳಿಕೊಂಡು ಊರೆಲ್ಲ ತಿರುಗ್ತೀರಾ? ನಿಮಗೇನು ಬೇರೆ ಕೆಲಸ ಇಲ್ವಾ? ನಿಮಗೆ ಇಂಥ ಒಂದು ಸ್ತೋತ್ರವನ್ನು ಶಂಕರ್ ಎಂದಾದರೂ ಬರೆಯೋದಕ್ಕೆ ಸಾಧ್ಯವ? ಅಲ್ಲಿ ಏನು ಹೇಳ್ತಾರೆ ನೋಡಿದ್ದೀರಾ ನೀವು? ನಿಮಗೆ ಗೊತ್ತಿದೆಯಾ ಅದು ಅರ್ಥ ನಿಮಗೆ ಆಗಿದೆಯಾ? ಹೀಗೆಲ್ಲ ಕೇಳಿದ್ರು. ನಾನು ವೇದಿಕೆಯಲ್ಲಿ ಕೂತಿದ್ದೆ ಅರಸೀಕೆರೆಯಲ್ಲಿ, ಸುಮಾರೊಂದು 1000 ದಿವಸ ಪಾರಾಯಣಕರ್ತರು ಕೂತಿದ್ದಾರೆ ಸಮರ್ಪಣೆಗೆ, ಮತ್ತು ಸಮರ್ಪಣೆ ಕಾರ್ಯಕ್ರಮಗಳೆಲ್ಲ ಮುಂದಕ್ಕೆ ಹೋಗ್ತಾ ಇದೆ. ನನಗೆ ಒಂದು ಪ್ರಿಂಟೆಡ್ ಪತ್ರ ವೇದಿಕೆಯಲ್ಲಿ ತಂದುಕೊಟ್ರು. ಆ ಪತ್ರದಲ್ಲಿ ಇದ್ದಿದ್ದಿದೆ ಸೌಂದರ್ಯ ಲಹರಿ ಬಗ್ಗೆ. ಅವ್ರು ಯಾರೋ ಚಿಕ್ಕಮಗಳೂರಲ್ಲ ಮಹನೀಯರಂತೆ ಒಬ್ಬರು, ಇದನ್ನು ಕೊಡಿ ಸ್ವಾಮಿಗಳಿಗೆ ಬೇರೆಯವ್ರ ಮೂಲಕ ಕೊಡಿಸಿದ್ರು. ನನಗೆ ಶಿವಶಕ್ತಿಯಾಯುಕ್ತೋ ಅಂತ ಮೊದಲೇ ಶುರುವಾಗುತ್ತೆ, ಕೊನೆಗೆ ತುರಿಯ ಕಾಪಿತ್ವಂ ಅಂತ ಮತ್ತೆ ಹೇಳ್ತಾರೆ. ಮಧ್ಯೆ ಇನ್ನು ಅನೇಕ ಈ ಥರದ ವಿಶೇಷವಾದಂಥ ಉಪದೇಶಗಳು ಬರುತ್ತೆ. ಅದರ ಮಧ್ಯೆ ಉಪಾಸನೆಗೋಸ್ಕರ ಹೇಳಿದ್ದನ್ನು, ಅದು ತಂತ್ರಶಾಸ್ತ್ರ, ಅದು ಪುರಾಣದ್ದು, ಅದು ಗೊಡ್ಡು, ಅದರಲ್ಲಿ ಎಂಥದ್ದು ಇಲ್ಲ. ಹೀಗಿರೋದಕ್ಕೆ ಸಾಧ್ಯವೇ ಇಲ್ಲ, ಭಗವತ್ಪಾದ ಶಂಕರು ಬರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆಲ್ಲ ಅಭಿಪ್ರಾಯವನ್ನು ಪಡ್ತಾ ಅತ್ಯಂತ ಸುಲಭವಾದಂಥ ಸಾಧನಗಳನ್ನು ನಾವು ಬಿಟ್ಟುಬಿಡ್ತಾ ಇದ್ದೇವಲ್ಲ. ಆಗಲಿ ಪೌರಾಣಿಕದ್ದು ಅಂತಲೇ ನೀವು ತಗೊಳ್ಳಿ, ಪುರಾಣದಲ್ಲಿ ಅವ್ರು ಏನು ಹೇಳಿದ್ದಾರೆ, ಸುಮ್ಮನೆ ಸುಮ್ಮನೆ ಏನಾದ್ರು ಹೇಳಿದ್ದಾರೆ, ಪುರಾಣದಲ್ಲಿಯೂ ಕೂಡ ನಾವು ಇದನ್ನು ಕಾಣುತ್ತೇವಲ್ಲ. ಶಿವನಿಗಿಂತ ಬೇರೆ ಯಾರ ಶಕ್ತಿ ಒಂದಿಲ್ಲ. ಯಾವ ಪುರಾಣದಲ್ಲಿ ಇಂಥ ಕಥೆಗಳನ್ನು ಹೇರಳವಾಗಿ ಜೋಡಿಸಿದ್ದಾರೋ ಆ ಕಥೆಗಳಿಗೆ ಬೇರೆ ತಾತ್ಪರ್ಯ ಇದೆ ಅನ್ನೋದು ಸಂದೇಹವೇ ಇಲ್ಲ. ಕಲಾಭ್ಯಾಂ ಚೂಡಾಲಂಕೃತ ಶಶಿಕಲಾಭ್ಯಾಂ ಅಂದು ಶಿವಾನಂದ ಲಹರಿಯಲ್ಲಿ ಭಗವತ್ಪಾದ ಶಂಕರ್, ಅದು ವಾಸ್ತವಿಕವಾಗಿ ಶಿವಾನಂದ ಲಹರಿ. ಅಲ್ಲಿ ಇಬ್ಬರನ್ನು ಜೋಡಿಸಬೇಕಾದ ಏನು ಅವಶ್ಯಕತೆ ಇತ್ತಲ್ಲಿ? ಕೇವಲ ಶಿವನನ್ನು ಹೇಳ್ಕೊಂಡು ಹೋಗಿದ್ದು ಸಾಕಾಗಿತ್ತಲ್ಲ. ಸೌಂದರ್ಯ ಲಹರಿಯಲ್ಲಿಯೂ ಅಷ್ಟೇ, ಶಕ್ತಿ ಬಗ್ಗೆ ಹೇಳ್ಕೊಂಡು ಹೋಗಿದ್ರೆ ಸಾಕಾಗಿತ್ತು, ಶಿವನನ್ನು ಯಾಕೆ ಸೇರಿಸಬೇಕಾಗಿತ್ತು? ಇದಕ್ಕೆಲ್ಲ ಉತ್ತರ ಹೇಳುವರು ಯಾರೂ ಇಲ್ಲ. ಈ ಕೇವಲ ಒಂದು ಏನೋ ಮನಸ್ಸಿಗೆ ಅನಿಸಿದ್ದನ್ನು ಹೇಳ್ತಾ ಹೇಳ್ತಾ ಹೋಗೋದು. ಕೆಲವು ಸಾರಿ ನಮಗೂ ಕೂಡ ಭ್ರಾಂತಿ ಆಗೋಷ್ಟರ ಮಟ್ಟಿಗಿರುತ್ತೆ ಪ್ರತಿಪಾದನೆಗಳು. ಆದರೆ ನಾವು ಎಚ್ಚರ ವಹಿಸಬೇಕು. ಭಗವತ್ಪಾದ ಶಂಕರರು ಏನು ಸ್ತೋತ್ರಗಳನ್ನು ಮಾಡಿದ್ದಾರೋ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಮಧ್ಯೆ ಮಧ್ಯೆ ಪೌರಾಣಿಕ ಕಥೆಗಳನ್ನು ಉಪನಿಷತ್ನ ಅರ್ಥವನ್ನು ವಿವರಿಸುವುದಕ್ಕೋಸ್ಕರನೇ ವಿಸ್ತಾರೆಯಲ್ಲಿ ಮಾಡಿದ್ದಾರೋ ಪುರಾಣದಲ್ಲಿ, ಅಂಥ ಘಟನೆಗಳನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದು ಸತ್ಯವೇ. ಆದರೆ ಆ ಘಟನೆಗಳಿಗೆ ತಾತ್ಪರ್ಯ ಏನು ಅಂತ ನಾವು ಉಪನಿಷತ್ನ ಹಿನ್ನೆಲೆಯಲ್ಲಿ ನೋಡಬೇಕಲ್ವೇ? ಆಹ, ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.